ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಹೊಸ ತಿಂಗಳನ್ನು ನಾವು ಪ್ರಾರಂಭಿಸಿದ್ದೇವೆ. ಫೆಬ್ರವರಿ ತಿಂಗಳು. ಈ ತಿಂಗಳನ್ನು ಪ್ರೇಮದ ತಿಂಗಳು ಎಂದು ಕರೆಯುತ್ತಾರೆ, ಏಕೆಂದರೆ ಫೆಬ್ರವರಿ 14ನೇ ತಾರೀಕು ವಿಶ್ವದಾದ್ಯಂತ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನವನ್ನು ಆಚರಿಸುವರು. ಪ್ರೀತಿ, ಪ್ರೇಮ ಎಂಬುದು ಒಂದು ದಿನಕ್ಕೆ ಮಾತ್ರ ಅಲ್ಲ, ಬದಲಾಗಿ ನಮ್ಮ ದೈನಂದಿನ ಜೀವದ ಪ್ರತಿಯೊಂದು ಜೀವಿತದಲ್ಲೂ ನಾವು ದಿನದಲ್ಲೂ ಪ್ರೀತಿಯಿಂದ ನಾವು ಬದುಕಬೇಕಾಗಿದೆ. ಇಂದಿನ ದೈವವಾಕ್ಯದ ವಿಧಿ ಯಾವ ರೀತಿ ತಂದೆ ತಾಯಿಗಳ ಪ್ರೀತಿ ಇರಬೇಕೆಂದು ನಮಗೆ ತಿಳಿಸುತ್ತದೆ. ಮೊದಲನೆಯ ವಾಚನದಲ್ಲಿ ಜನರನ್ನು ಒಟ್ಟುಗೂಡಿಸಿಕೊಂಡು ತನ್ನನ್ನು ತಾನೇ ರಾಜನೆಂದು ಘೋಷಿಸಿಕೊಂಡು ತನ್ನ ಸ್ವಂತ ತಂದೆಯನ್ನೇ ಸಂಹರಿಸಲು ಬಂದಿದ್ದ ಅಬ್ಷಾಲೋಮನು ಯಾವ ರೀತಿ ಮರಗಳ ಕೊಂಬೆಗೆ ಸಿಕ್ಕಿ ಸಾಯುವುದನ್ನು ನಾವು ನೋಡುತ್ತೇವೆ. ತನ್ನ ಮಗನ ಸಾವಿಗಾಗಿ ದಾವೀದರಸನು ಕಣ್ಣೀರಿಟ್ಟು ಅಳುತ್ತಾನೆ. ತನ್ನನ್ನೇ ಕೊಲ್ಲಲು ಬಂದ ಮಗನಿಗೋಸ್ಕರ ದಾವಿದರಸ ಆಡುತ್ತಾನೆ. ಇಷ್ಟ ತಂದೆಯ ಪ್ರೀತಿ ಎಷ್ಟರ ಮಟ್ಟಿಗೆಂದು ನಾವು ತಿಳಿಯಬಹುದು. ನಿನ್ನ ಬದಲಾಗಿ ನಾನು ಸತ್ತಿದ್ದರೆ ಎಷ್ಟು ಒಳಿತಾಗುತ್ತಿತ್ತು ಮಗನೇ ಅಬ್ಷಾಲೋಮನೆ ಎಂದು ಗೋಳುಡುತ್ತಾ ದಾವಿದರಸ ಆಡುತ್ತಾನೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ಮೋಶೆಗೆ ಮುಖಾಂತರ ಇಸ್ರಾಯೇಲ್ ಜನರಿಗೆ ನೀಡಿದಂಥ 10 ಕಟ್ಟಳೆಯಲ್ಲಿ 4ನೇ ಕಟ್ಟಳೆ, ನಾವು ದೇವರಿಗೆ ಬೇಕಾದ ಗೌರವವನ್ನು, ಸನ್ಮಾನವನ್ನು, ಭಯಭಕ್ತಿಯನ್ನು ನೀಡಿದ ನಂತರ ದೇವರು ನಮಗೆ ನಮ್ಮಿಂದ ಬಯಸುವಂಥದ್ದು ಎರಡನೆಯದು, ನಿನ್ನ ತಂದೆ ತಾಯಿಗಳನ್ನು ಗೌರವಿಸು. ಆದ್ದರಿಂದಲೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಗುರುದೇವೋಭವ ಎಂದು ಕರೆಯುತ್ತಾರೆ. ಏಕೆಂದರೆ ನಮಗೆ ಜೀವ ಬಂದಿರುವುದು ದೇವರ ಮುಖಾಂತರ, ನಮ್ಮ ತಂದೆ ತಾಯಿಗಳ ಮುಖಾಂತರ. ನಮ್ಮ ದೇಹದಲ್ಲಿರುವಂಥ ರಕ್ತ, ಮೂಳೆ, ಮಾಂಸ ಎಲುಬುಗಳು ಅವರ ಮುಖಾಂತರ ನಮಗೆ ಬಂದದ್ದು. ಆದ್ದರಿಂದ ನಾವು ಅವರನ್ನು ಗೌರವಿಸಿ ನಡೆಯಬೇಕು ಎಂಬುದು ದೇವರು ನಮಗೆ ವಿಧಿಸಿರುವ ಕಟ್ಟಳೆ. ಹೀಗಿರುವಾಗ ಈ ಕಟ್ಟಳೆಯನ್ನು ಅರಿತು ಅಧಿಕಾರ ದಾಹದಿಂದ ತನ್ನ ತಂದೆಯನ್ನು ಕೊಲ್ಲಲು ಬಂದಂಥ ಅಬ್ಷಾಲೋಮನು ಅವನು ಅಕಾಲಿಕ ಮರಣವನ್ನು ಹೊಂದಿದನು, ದೇವರ ಶಾಪಕ್ಕೆ ಒಳಗಾದನು. ಆತ್ಮೀಯ ಸಹೋದರ ಸಹೋದರಿಯರೇ, ಹೆತ್ತವರ ತಂದೆ ತಾಯಿಗಳ ಆಶೀರ್ವಾದ ಇಲ್ಲದೆ ಯಾವ ಮಗನು ಮಗಳು ಸಹ ಈ ಪ್ರಪಂಚದಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆಯಲು ಅಸಾಧ್ಯ. ಏಕೆಂದರೆ ತಂದೆ ತಾಯಿಗಳ ನೋವುಂಟು ಮಾಡುವಂಥ ವ್ಯಕ್ತಿ ಈ ಪ್ರಪಂಚದಲ್ಲೂ ಇತರರಿಗೂ ನೋವುಂಟು ಮಾಡುವುದು ಖಂಡಿತ. ಆದ್ದರಿಂದ ಅಂಥ ವ್ಯಕ್ತಿಯ ಅಭ್ಯುದಯವನ್ನು ಪ್ರಭು ಬಯಸಲಾರರು. ಸಿರಾಕನ ಪುಸ್ತಕದಲ್ಲಿ ಹೇಳುತ್ತದೆ, ತಂದೆಯನ್ನು ಗೌರವಿಸುವವನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿದಂತೆ, ತಾಯಿಯನ್ನು ಗೌರವಿಸುವವನು ನಿಧಿಯನ್ನು ಶೇಖರಿಸಿಟ್ಟುಕೊಂಡಂತೆ ಎಂದು. ಆದ್ದರಿಂದ ಹೆತ್ತ ತಾಯಿಗಳನ್ನು ಗೌರವಿಸುವುದು ತನ್ನ ಮಕ್ಕಳ ಕರ್ತವ್ಯ, ಹಾಗೆ ಮಾಡುವುದನ್ನು ಕಲಿಸುವುದು ತಂದೆ ತಾಯಿಗಳ ಕರ್ತವ್ಯ. ಅದೇ ಸಿರಾಕನ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ, ಚಿಕ್ಕಂದಿನಲ್ಲಿ ತನ್ನ ಮಗನಿಗೆ ಬೆತ್ತವನ್ನು ಹಿಡಿದು ಬುದ್ಧಿ ಕಲಿಸಿದ ತಂದೆಗೆ ಅವನ ಇಳಿ ವಯಸ್ಸಿನಲ್ಲಿ ಮಗನಿಂದ ಬಹಳ ಅವಮಾನ ಉಂಟಾಗುತ್ತದೆ ಎಂದು. ಆದ್ದರಿಂದ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಎಂದು ಹೇಳುವ ಗಾದೆಯಂತೆ ನಮ್ಮ ಮಕ್ಕಳನ್ನು ಪ್ರಭುವಿನ ವಿಶ್ವಾಸದಲ್ಲಿಯೂ ದೇವರ ಭಯದಲ್ಲಿ ಬೆಳೆಸುವುದು ಹೆತ್ತವರ ಕರ್ತವ್ಯವಾಗಿದೆ, ಗುರು ಹಿರಿಯರ ಕರ್ತವ್ಯವಾಗಿದೆ. ಎರಡನೆಯ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಜೇರಿಯಸ್ ಎಂಬುವವನು ತನ್ನ ಮಗಳಿಗಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸುತ್ತಾನೆ. ನನ್ನ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಾಳೆ, ಬಂದವಳನ್ನು ಬದುಕಿಸಿ ಪ್ರಭು ಎಂದು ಕರೆದೊಯ್ಯುತ್ತಾನೆ ಪ್ರಭು ಯೇಸುವನು. ದಾರಿಯಲ್ಲಿ 12 ವರ್ಷಗಳ ಕಾಲ ರಕ್ತಸ್ರಾವದಿಂದ ಬಳಲುತ್ತಿದ್ದ ತನ್ನ ಮಗಳ ಆ ನೋವನ್ನು, ಬೇನೆಯನ್ನು ಸ್ವರ್ಗದ ತಂದೆ ತಿಳಿದಿತ್ತು. ಹೀಗಿರುವಾಗ ಆ ಮಹಿಳೆ ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಪ್ರಭು ಯೇಸುವಿನ ಉಡುಪಿನ ಅಂಗಿನ ಆ ಅಂಚನ್ನು ಮುಟ್ಟಿದ ತಕ್ಷಣ ಆಕೆ ಸ್ವಸ್ಥ ಹೊಂದುತ್ತಾಳೆ. ಏಕೆಂದರೆ ಆ ಸ್ಪರ್ಶ ವಿಶ್ವಾಸದ ಸ್ಪರ್ಶವಾಗಿತ್ತು. ಆ ಸ್ಪರ್ಶ 12 ವರ್ಷದ ಬಯಕೆ ಸ್ಪರ್ಶವಾಗಿತ್ತು. ಆ ಸ್ಪರ್ಶ 12 ವರ್ಷದ ನೋವಿನ ಹತಾಶೆಯ ಸ್ಪರ್ಶವಾಗಿತ್ತು. ಆ ಸ್ಪರ್ಶ 12 ವರ್ಷದ ಕಾಯುವಿಕೆ ಇದಾಗಿತ್ತು. ಆತ್ಮೀಯ ಸಹೋದರ ಸಹೋದರಿ, ನಮ್ಮ ಕಣ್ಣಿನ ಒಂದೊಂದು ಕಣ್ಣೀರು ಪ್ರಭುವಿಗೆ ತಿಳಿದಿದೆ, ನಮ್ಮ ಬದುಕಿನ ಸಂಕಷ್ಟವೂ ಅವರಿಗೆ ಗೊತ್ತಿದೆ. ಆದ್ದರಿಂದ ಅವರ ಸಮಯದಲ್ಲಿ ನಮ್ಮನ್ನು ಅವರು ಕೈ ಹಿಡಿದೆತ್ತು ಅವರು ಆಶೀರ್ವದಿಸುತ್ತಾರೆ. ಅಲ್ಲಿಯವರೆಗೂ ನಾವು ವಿಶ್ವಾಸದಿಂದ, ದೃಢ ನಿಷ್ಠೆಯಿಂದ, ದೃಢತೆಯಿಂದ ನಾವು ಬದುಕಿ ಬರಬೇಕು. ಈಗ ಆ ಮಹಿಳೆಯನ್ನು ಪ್ರಭು ಯೇಸು ನಿನ್ನ ವಿಶ್ವಾಸವನ್ನು ಸ್ವಸ್ಥಪಡಿಸಿದೆಂದು ಹೇಳಿ ಇಡೀ ಸಮುದಾಯಕ್ಕೆ ಮಾದರಿಯನ್ನಾಗಿ ನೀಡಿದರು. ನಂತರ ಮುಂದುವರೆದು ಜೇರಿಯನ ಮನೆಗೆ ಹೋಗಿ
ಅಲ್ಲಿದ್ದವರನ್ನು ಆಚೆ ಕಳುಹಿಸಿ ಆ ಹುಡುಗಿಯನ್ನು ಕೈ ಹಿಡಿದೆತ್ತಿ ತಲಿತಾ ಕೂಮಿ ಎಂದು ಹೇಳಿದರು. ಆಕೆ ಜೀವಂತವಾಗಿ ಎದ್ದು ಬಂದಳು. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ನಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ ಅಥವಾ ಬೈಕ್ ಅಥವಾ ಇನ್ಯಾವುದೇ ರೀತಿಯ ಆಧುನಿಕ ತಂತ್ರಜ್ಞಾನದ ವಸ್ತುಗಳನ್ನು ನಾವು ಖರೀದಿಸಿ ಕೊಡಬಹುದು, ಆದರೆ ಅವರಿಗೆ ವಿಶ್ವಾಸವನ್ನು, ಮೌಲ್ಯವನ್ನು, ದೇವರ ಭಯವನ್ನು ನಾವು ನೀಡಲಿಲ್ಲ ಎಂದರೆ ನಾವು ಅವರನ್ನು ದಿವಾಳಿಗಳನ್ನಾಗಿ ಮಾಡುತ್ತೇವೆ. ಗುರಿ ಹಿರಿಯರು ಹೆತ್ತವರು ಮಕ್ಕಳಿಗೆ ಈ ಒಂದು ಮೌಲ್ಯ ಶಿಕ್ಷಣ, ದೈವ ಭಯ ನೀಡದೆ ಹೋದರೆ ಅವರು ಒಂದು ದೊಡ್ಡ ದಿವಾಳಿ ಆಗುತ್ತಾರೆ ಬದುಕಿನಲ್ಲಿ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರರೇ, ನಮ್ಮ ಮಕ್ಕಳಿಗೆ ಬೇಕಾದಂಥ ಪ್ರೀತಿಯನ್ನು, ದೈವ ಭಯವನ್ನು ನಾವು ಕಲಿಸಿ ದೇವರಿಗೂ ಈ ಸಮಾಜಕ್ಕೂ ಕೀರ್ತಿ ತರುವ ಮಕ್ಕಳಾಗುವಂತೆ ನಾವು ಬೆಳೆಸಲು ಶ್ರಮಿಸಲು ಎಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾ, ಸ್ವತಃ ಮತ್ತು ಪವಿತ್ರ ಆತ್ಮರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.